ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನಾನು ಜಯಲಕ್ಷ್ಮಿ ಅಕ್ಕಳವಾಡಿ. ನಿತ್ಯ ಚಿಂತನ ಸಾಪ್ತಾಹಿಕ ಸಂಕಲ್ಪ ಮಾಲೆ ಕುರಿತು ನಾನು ಹೇಳಲು ಬಯಸುತ್ತಿದ್ದೇನೆ. ಈ ಉಲ್ಲಾಸಕರ ಉತ್ಸಾಹದಾಯಕ ವಾಕ್ಯಗಳು ಲೇಖನ ರೂಪದಲ್ಲಿ ಜಿಜ್ಞಾಸುಗಳು ತಮ್ಮ ಮನೋಭಾವನೆಗಳನ್ನು ದಿನನಿತ್ಯದ ಸಮಸ್ಯೆಗಳಿಗೆ ಸಮಾಧಾನ ಸ್ವರೂಪದಲ್ಲಿ ಸರಿಪಡಿಸಿಕೊಳ್ಳಲು ಅಗತ್ಯವಾದ ಜ್ಞಾನ ಬಿಂದುಗಳನ್ನು ಮನನ ಮಾಡಲು ಅನುಕೂಲವಾಗಲೆಂದು ತಿಳಿಸಿರುವರು. ಈ ಉತ್ಸಾಹದಾಯಿನಿಯಾದ ಪದಪುಷ್ಪಗಳನ್ನು ಸ್ವೀಕರಿಸಿ ಉತ್ಸಾಹದಾಯಿಗಳು ಹಾಗೂ ಸುಗಂಧಯುಕ್ತ ಹೂವಿನಂತೆ ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಂಡರೆ ನಮ್ಮ ಶ್ರಮವು ಸಾರ್ಥಕವಾಯಿತೆಂದು ಭಾವಿಸುತ್ತೇನೆ. ಅಂತರಂಗದ ಅನುಭೂತಿ. ಮಾನವ ಮನಸ್ಸಿಗೆ ಸಂಕಲ್ಪಗಳೇ ಆಹಾರ. ಪ್ರತಿದಿನವೂ ನೂತನ ಸಂಕಲ್ಪಗಳನ್ನು ಮಾನವ ಮಾಡಿದರೆ ಅದು ಮನಸ್ಸನ್ನು ಆರೋಗ್ಯಕರವಾಗಿಯೂ ಉತ್ಸಾಹಭರಿತವಾಗಿಯೂ ಜೀವನದ ಸವಿಯನ್ನು ಅನುಭವಿಸಲು ಪೋಷಿತವಾಗಿಯೂ ಹಾಗೂ ಚೈತನ್ಯದಾಯಿನಿಯಾಗಿಯೂ ಇಡುವುದು. ಇದು ಇಂದಿನ ಗೊಂದಲಮಯ ಹಾಗೂ ನಿರಾಶಾದಾಯಕ ಜೀವನಕ್ಕೆ ಅತ್ಯಗತ್ಯವೆನಿಸಿದೆ. ವಾರದ ಪ್ರತಿಯೊಂದು ದಿನಕ್ಕೂ ಒಂದೊಂದು ವಿಶೇಷವಾದ ಸಂಕಲ್ಪಗಳಿವೆ. ಭಾನುವಾರ ಆನಂದ, ಸೋಮವಾರ ಶಾಂತಿ, ಮಂಗಳವಾರ ಪ್ರೇಮ, ಬುಧವಾರ ಶಕ್ತಿ, ಗುರುವಾರ ಜ್ಞಾನ, ಶುಕ್ರವಾರ ಪವಿತ್ರತೆ, ಶನಿವಾರ ದಯೆ. ಇವು ಆತ್ಮನ ಮನಸ್ಸಿಗೆ ಆನಂದವನ್ನುಂಟು ಮಾಡಲು ಶಿಫಾರಸ್ಸು ಮಾಡಿದ ಪ್ರಥಮ ದರ್ಜೆಯ ಆರೋಗ್ಯಕರ ಆಹಾರಗಳಾಗಿವೆ. ನಾನು ಆನಂದದ ಕುರಿತು ಮುಂದೆ ಹೇಳುವೆನು. ತಾವು ವೀಕ್ಷಿಸಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.